ಗೈಸ್, ಎಸಿಎ ಫೋರ್ತ್ ಸೆಮಿಸ್ಟರ್ ಲಿಕ್ವಿಡೇಷನ್ ಅಲ್ಲಿ 2020 ಕ್ವಶನ್ ಪೇಪರ್ 5 ಮಾರ್ಕ್ಸ್ ಗೆ ಎನಿಪಿ ನಾನ್ ಎನಿಪಿ ಗುರು ಆಗುತ್ತೆ. ಕ್ವಶನ್ ಓದಿ ನೋಡ್ಕೊಳ್ಳಿ. ಎ ಕಂಪನಿ ಲಿಮಿಟೆಡ್ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ವಿತ್ ದ ಫಾಲೋಯಿಂಗ್ ಲಯಬಿಲಿಟೀಸ್. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 40,000, ಸೆಕ್ಯೂರಿಟೀಸ್ ರಿಯಲೈಸ್ಡ್ ಬೈ ಲಿಕ್ವಿಡೇಟರ್ ಈಸ್ 50,000, ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್ 12,000, ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ 61,000, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 500. ಲಿಕ್ವಿಡೇಟರ್ ಈಸ್ ಎಂಟೈಟಲ್ಡ್ ಟು ರೆಮ್ಯುನರೇಷನ್ 3% ಆನ್ ಅಮೌಂಟ್ ರಿಯಲೈಸ್ಡ್ ಅಂಡ್ 1/2% ಆಫ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅದರ್ ದನ್ ಪ್ರಿಫರೆನ್ಶಿಯಲ್ ಕ್ರೆಡಿಟಾರ್ಸ್. ದಿ ರಿಮೈನಿಂಗ್ ಅಸೆಟ್ಸ್ 52,000. The remaining assets sold is 52,000. Prepare the liquidator's final statement of account. That's the head there. First two, assets sale angle. Assets sold. Realized. Sold. 52,000. Correct? Correct. Securities of. Is it sale angle? 50,000 sale angle. What is securities realized by the liquidator? 50,000. ಅಲ್ಲಿಗೆ ಟೋಟಲ್ ನಮ್ಮ ಹತ್ರ ದುಡ್ಡು ಇರೋದೆ 1,02,000 ರುಪೀಸ್ ದುಡ್ಡು ಇದೆ. ಕರೆಕ್ಟ್ ಏನಪ್ಪಾ? 1,02,000 ದುಡ್ಡು ಇದೆ. ಈಗ 1,02,000 ಕ್ಯಾಲ್ಕುಲೇಟರ್ ಆನ್ ಮಾಡ್ಕೊಳ್ಳಿ. 1,02,000 ಆನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ 40,000 ಕೊಡ್ತೀವಿ, ಮೈನಸ್ ಮಾಡಿ. ಇನ್ನೆಷ್ಟಿರುತ್ತೆ? 62,000. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 500 ಮೈನಸ್ ಮಾಡಿ 61,500. ಆಮೇಲೆ ಲಿಕ್ವಿಡೇಷನ್ ರೆಮ್ಯುನರೇಷನ್ ಏನಂತ ಹೇಳಿದ್ದಾನೆ ಅಂದ್ರೆ 3% ಆನ್ ಅಮೌಂಟ್ ರಿಯಲೈಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ 3% ಆನ್ ಅಮೌಂಟ್ ರಿಯಲೈಸ್ಡ್ ಇನ್ಕ್ಲೂಡಿಂಗ್ ಸೆಕ್ಯೂರಿಟೀಸ್. ಓಕೆನಾ? ಇನ್ಕ್ಲೂಡಿಂಗ್ ಸೆಕ್ಯೂರಿಟೀಸ್ 1,02,000 ಇಂಟು 3% ಎಷ್ಟು ಬರುತ್ತೆ ಹೇಳಿ? 3,060 ಬರುತ್ತೆ. ಕರೆಕ್ಟಾ? 3,060. ಎರಡನೇ ಏನ್ ಹೇಳ್ತಿದ್ದಾನೆ? 1.5% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಇವ್ರಿಗೆ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ ನೋಡಿ. 61,500 ಅಲ್ಲಿ 3,060 ಮೈನಸ್ ಮಾಡಿ ಮಾಡಿದ್ರ ಡಿಬೆಂಚರ್ಸ್ ಏನು ಇಲ್ಲ. ಕರೆಕ್ಟ್ ಏನಪ್ಪ? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ 12,000 ಮೈನಸ್ ಮಾಡಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡಬೇಕು. ಕರೆಕ್ಟ್? ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಇದೆ ಅಂತ ಅಮೌಂಟ್? 61,000. ಇನ್ನ ಕಡಿಮೆ ಇದೆ ನೋಡ. ಅನ್ಸೆಕ್ಯೂರ್ ಕ್ರೆಡಿಟರ್ 61,000 ಅಂತಿದೆ. 61,000 ಕೊಡಬೇಕು. ಎಷ್ಟು ಮಿಕ್ಕ ಇದೆ? 46,440 ಇಷ್ಟೇ ಮಿಕ್ಕಿರೋದು. ಕರೆಕ್ಟಾ? ಇದರಲ್ಲಿ 1% ಕಮಿಷನ್ ಕೊಡಬೇಕು. 100 ರೂಪಾಯಿ ಏನ್ ಕೊಡಬೇಕು? ಅನ್ಸೆಕ್ಯೂರ್ ಕ್ರೆಡಿಟರ್ಸ್ ಕೊಡಬೇಕು. ಹಾಗಾದ್ರೆ 46,440 ಡಿವೈಡೆಡ್ ಬೈ 101.5 ಇಂಟು 1.5 ಎಷ್ಟು ಬರುತ್ತೆ ಹೇಳಿ? 686 ಮೈನಸ್ ಮಾಡಿ ವೆರಿ ಸಿಂಪಲ್ 46,440 ಮೈನಸ್ 686 45,753 ಅಲ್ಲ 4 ಡೈರೆಕ್ಟ್ ಆಗಿ ಮೈನಸ್ ಮಾಡಿ ಎಲ್ಲ ಒಂದೇ ತಾನೆ. ಈಗ 45,754 ರುಪೀಸ್ ಕೊಡ್ತಾ ಇದೀವಿ. ಕೊಡ್ಬೇಕಾಗಿರೋದು ಎಷ್ಟು? 61,000. ಒಬ್ಬೊಬ್ಬರಿಗೆ 1 ರೂಪಾಯಿ ಎಷ್ಟು ಕೊಡ್ತಾ ಇದೀವಿ? 0.75. 75 ಕೊಡ್ತಾ ಇದೀವಿ. 1 ರೂಪಾಯಿಗೆ 75 ಮಾತ್ರ ಕೊಡೋದಕ್ಕೆ ಸಾಧ್ಯ. ನೋಡಿ, ಯಾವಾಗ್ಲೂ ಅಷ್ಟೇ, ನನ್ ಮಾಡೋದಕ್ಕೆ ಮುಂಚೆ ಇದು 3ನೇ ಪ್ರಾಬ್ಲಮ್ ಮಾಡ್ತಾ ಇರೋದು. ಎಷ್ಟು ಕ್ವಿಕ್ ಆಗಿರ್ಬೇಕು ಗೊತ್ತಾ ನೀವು? ನಾನು ಹೇಳಕ್ ಮುಂಚೆ ಪಟ 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 ಆಪರೇಟ್ ಮಾಡಬೇಕು. ನೀವು ನಾನು ಹೇಳದ ಮೇಲೆ ನಾಮಸ್ಕೊಂಡು ಆವಾಗ ಮಾಡ್ತೀರಾ? ಪಟ ಪಟ ಮಾಡಬೇಕು. ಯಾಕೆ ಗೊತ್ತಾ? ಕ್ಯಾಲ್ಕುಲೇಟರ್ ಎಷ್ಟಿದೆ ನೋಡಿ, ಎಕ್ಸಾಮಿನೇಷನ್ಗೂ ಅಲೋ ಇದೆ. ಹೌದಾ ಇಲ್ಲ? ನೀವು ಕ್ವಿಕ್ ಆಗಿ ಏನ್ ಮಾಡಬೇಕು ಇದರಲ್ಲೂ ಎಕ್ಸಾಮಿನೇಷನ್ ಅದು ಅಷ್ಟೇ. 1,02,000 ಬಂತು. 1,02,000 ಆನ್ ಮಾಡ್ಕೊಳ್ಳಿ. 40,000 ಮೈನಸ್ ಮಾಡ್ಕೊಳ್ಳಿ. 500 ಮೈನಸ್ ಮಾಡ್ಕೊಳ್ಳಿ. 1,03,000 ಮೈನಸ್ ಮಾಡ್ಕೊಳ್ಳಿ. 12,000 ಮೈನಸ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 46,440 ಬರುತ್ತೆ. ಡಿವೈಡೆಡ್ ಬೈ 101.5 ಇಂಟು 1.5
686. ಹೆಂಗು 46 + 40 ಗೊತ್ತು, ಅದರಲ್ಲಿ 686 ಮೈನಸ್ ಮಾಡಿದ್ರೆ ಬರೋದೇ ಅದು ಆ ಅಮೌಂಟ್ ಇರುತ್ತೆ, ಅದು ಡಿವೈಡೆಡ್ ಬೈ 61,000. ಮತ್ತೆ ಎಸಿ ಹೊಡೆಯಕ್ಕೆ ಹೋಗ್ಬೇಡಿ, ಜೀರೋ ಬರೋಕ್ಕೆ ಹೋಗ್ಬೇಡಿ, ಅಮೌಂಟ್ ಇರುತ್ತೆ. ಈಗ ಅಮೌಂಟ್ ಇರುತ್ತೆ ಡಿವೈಡೆಡ್ ಬೈ 61 ಬಟ್ ಅಂತ ಆನ್ಸರ್. ಎಲ್ಲಿ ಎಲ್ಲ ಹೆಂಗ್ ಗೊತ್ತಾ, ಅದನ್ನೇ ನಾವು ಈವನ್ ಸೆಕೆಂಡ್ಸು ಮಿನಿಟ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ 2.5 hours ಕೊಡ್ತಾರೆ ಎನ್ಇಪಿ ಸಿಲ್ಬಸ್, 2.5 hours ಅಲ್ಲಿ 12 marks ಮಾಡಬೇಕು, 3 5 marks ಮಾಡಬೇಕು, ಒಂದು ಸೆಕ್ಷನ್ ಡಿ ಬೇರೆ ಇರುತ್ತೆ, 2 2 marks 5 ಮಾಡಬೇಕು, 2.5 hours ಸಾಕಾಗೋದಿಲ್ಲ ಒಂದೊಂದ್ಸರಿ. ಆಗ ಏನ್ ಮಾಡ್ಬೇಕು, ಈ ತರ ಈಸಿ ಇರ್ತಕ್ಕಂಥವು ಕ್ಲೀನಾಗಿ ಪಟ ಪಟ ಮಾಡಬೇಕು. ಅರ್ಥ ಆಯ್ತಾ?